ಚೈತ್ರ ಮಾಸದ ಮೊದಲನೇ ದಿನವನ್ನು ಯುಗಾದಿ ಹಬ್ಬ ಎಂದು ನಾವು ಆಚರಣೆ ಮಾಡುತ್ತೇವೆ. ಬ್ರಹ್ಮದೇವನು ಯುಗಾದಿ ಹಬ್ಬದಂದು ಬ್ರಹ್ಮಾಂಡವನ್ನು ಸೃಷ್ಟಿಸಿದರು. ಆದುದರಿಂದ ಈ ಯುಗಾದಿ ಹಬ್ಬಕ್ಕೆ ಬ್ರಹ್ಮದೇವನನ್ನು ನಾವು ಪೂಜಿಸುತ್ತೇವೆ. ಹಾಗೆ ಯುಗಾದಿ ಹಬ್ಬದಂದು ನಾವು ಮಾಡುವ ಬೇವು ಬೆಲ್ಲಕ್ಕೆ 6 ಭಾವನಾತ್ಮಕ ಅಂಶಗಳೆಂದು ಖಾರ, ಉಪ್ಪು, ಹುಳಿ, ಸಿಹಿ ಮತ್ತು ಕಹಿ ಇಂಥವುಗಳನ್ನೆಲ್ಲ ಸೇರಿಸಿ ಬೇವು ಬೆಲ್ಲವನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡುವ ಸಂಪ್ರದಾಯ ಇದೆ. ದೀಪಾವಳಿ ಹಬ್ಬಕ್ಕೆ ಹೇಗೆ ನಾವು ತಲೆಗೆ ಎಣ್ಣೆ ಸ್ನಾನವನ್ನು ಹಚ್ಚಿಕೊಂಡು ಸ್ನಾನ ಮಾಡುತ್ತೇವೋ, ಹಾಗೆ ಈ ಯುಗಾದಿ ಹಬ್ಬಕ್ಕೂ ತಲೆಗೆ ಎಣ್ಣೆ ಹಚ್ಚಿಕೊಂಡು ಮುಂಜಾನೆ ಎದ್ದು ಸ್ನಾನವನ್ನು ಮಾಡುವ ಪದ್ಧತಿಯು ಕೂಡ ಇದೆ. ಇದೆಲ್ಲವೂ ಯುಗಾದಿ ಹಬ್ಬದ ಮಾಹಿತಿಗಳು. ಈಗ ನಾವು ಬೇವು ಬೆಲ್ಲವನ್ನು ಹೇಗೆ ಮಾಡೋದು ನೋಡೋಣವೇ. We'll be right back.
ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಬೇವು ಬೆಲ್ಲವನ್ನು ಎಲ್ಲರೂ ಸವಿದು ಈ ವರ್ಷ ನಮಗೆ ಸಂತೋಷಕರವಾಗಿರಲಿ ಅಂತಂದು ನಾನು ಆ ಭಗವಂತನಲ್ಲಿ ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇನೆ. ಇವತ್ತಿನ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ದಯವಿಟ್ಟು ಒಂದು ಸ್ಮಾಲ್ ಲೈಕ್ ಕೊಡಿ, ಹಾಗೆ ಇದನ್ನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.